ಗುಡಿಬಂಡೆ ಸುತ್ತ ಅರಣ್ಯ ಪ್ರದೇಶದಲ್ಲಿ ಹೊಲ ತೋಟಗಳ ಗಡಿಗಳಲ್ಲಿ ಬೆಳೆದಿರುವ ಸಾವಿರಾರು ಮುತುಕದ ಮರಗಳ ಹೂಗಳ ಕಲರವ ನೋಡುಗರ ಆಕರ್ಷಕ ಮರಗಳಾಗಿವೆ. ಭೂಮಿಯ ಅತಿಯೆಲ್ಲ ಕೆಂಪು ಬಣ್ಣ ಬಣ್ಣದ ಅರವಿಕೆ ತೊಟ್ಟಂತೆ ಕಾಣುತ್ತಿವೆ. ಪ್ರಕೃತಿ ಪ್ರಿಯರನ್ನ ಕೈ ಬೀಸಿ ಕರೆಯುತ್ತಿವೆ. ಪರಿಸರವಾದಿಗಳಂತೂ ಯಾವಾಗಲೂ ಬಾಡಿ ಬತ್ತಿ ಹೋದಂತಿರುವ ಮರಗಳಲ್ಲಿ ಹೂ ಬಿಟ್ಟು ರಮಣೀಯ ವಾತಾವರಣವನ್ನ ನೋಡೋದಕ್ಕೆ ಬನ್ನಿ ಬನ್ನಿ ಎಂದು ಕರೆಯುವಂತಾಗಿದೆ. ಇಂಜೆಕ್ಷನ್ಗೆ ಬಾಲಕಿಯೋರ್ವಳು ಬಲಿಯಾಗಿದ್ದು ವೈದ್ಯಾಧಿಕಾರಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. 12 ವರ್ಷದ ಕೃಪಾ ಎಸ್ ಮೃತ ಬಾಲಕಿ ವಸತಿ ಶಾಲೆಯಲ್ಲಿ ಬಾಲಕಿ ಓದುತ್ತಿದ್ದಳು. ಕೆಮ್ಮಿನಿಂದ ಬಳಲುತ್ತಿದ್ದ ಬಾಲಕಿಯನ್ನು ಗುಡ್ಡದ ನೇರಳೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿತ್ತು. ವೈದ್ಯ ಶಶಿಕಿರಣ್ ಇಂಜೆಕ್ಷನ್ ನೀಡುತ್ತಿದ್ದಂತೆ ಬಾಲಕಿ ಕುಸಿದು ಬಿದ್ದಿದ್ದಾಳೆ. ತಕ್ಷಣ ಬಾಲಕಿಯನ್ನ ಹೊಸದುರ್ಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವೈದ್ಯರು ನೀಡಿದ ಹೈಡೋಸ್ ಇಂಜೆಕ್ಷನ್ನಿಂದ ಬಾಲಕಿ ಮೃತಪಟ್ಟಿದ್ದಾಳೆಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಯಕನಹಟ್ಟಿ ಹೋಬಳಿಯ ಮಲ್ಲೂರಹಟ್ಟಿಯಲ್ಲಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಈ ಜಾತ್ರೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಗಮನ ಸೆಳೆದವು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬನಶಂಕರಿ ದೇವಿ ಜಾತ್ರೆ ನೂರಾರು ಭಕ್ತರ ನಡುವೆ ಸಡಗರ ಸಂಭ್ರಮದಿಂದ ಜರುಗಿತು. ಜಾತ್ರೆಯ ಪ್ರಯುಕ್ತ ಬನಶಂಕರಿ ಅಮ್ಮನವರಿಗೆ ಗಂಗಾ ಪೂಜೆ ನೆರವೇರಿಸಲಾಯಿತು. ಮಕ್ಕಳಿಗೆ ಲೆಕ್ಕದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಚಿತ್ರದುರ್ಗ ನಗರದ ಪಾರ್ಶ್ವನಾಥ ಶಾಲೆಯ ಮಕ್ಕಳಿಗೆ ಮಕ್ಕಳ ಸಂತೆಯನ್ನು ಶಾಲೆಯ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು. ಈ ಮಕ್ಕಳ ಸಂತೆಯಲ್ಲಿ ಮಕ್ಕಳ ಪೋಷಕರಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ತರಕಾರಿಗಳು, ಕಾಳು ಕಡಿಗಳು ಹಾಗೂ ಹೂ ಹಣ್ಣು ಇನ್ನಿತರೆ ವಸ್ತುಗಳನ್ನು ಖರೀದಿಸಿದರು. ಈ ಪ್ರಯೋಗವು ಮಕ್ಕಳಲ್ಲಿ ಗಣಿತದ ಬಗ್ಗೆ ಬುದ್ಧಿಮತ್ತೆಯನ್ನು ಹೆಚ್ಚುಗೊಳಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿದೆ. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನಾಮಿಕನ ಮೃತದೇಹ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಈ ವ್ಯಕ್ತಿಯ ಮೃತದೇಹ ಕಂಡ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ಈ ಪ್ರಕರಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಇನ್ನು ಈ ಮೃತ ವಾರಸುದಾರರ ಹುಡುಕಾಟಕ್ಕೆ ಪೊಲೀಸ್ ಪ್ರಕಟಣೆ ನೀಡಿದೆ. ಈ ವ್ಯಕ್ತಿಯ ಗುರುತು ಪರಿಚಯ ಇರುವವರು ಚಳ್ಳಕೆರೆ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ. ಇತ್ತೀಚೆಗೆ ಅಹಮದಾಬಾದ್ನ ಮಣಿನಗರ ಪ್ರದೇಶದಲ್ಲಿ ಗ್ರಾಹಕರೊಬ್ಬರಿಗೆ ಆಘಾತಕಾರಿ ಅನುಭವ ಆಗಿದೆ. ಪ್ರಸಿದ್ಧ ದಾಸ್ ಕಮನ್ ರೆಸ್ಟೋರೆಂಟ್ನಿಂದ ವ್ಯಕ್ತಿಯೊಬ್ಬರು ಫುಡ್ ಆರ್ಡರ್ ಮಾಡಿದ್ರು. ಅದನ್ನು ತಿನ್ನುವಾಗ ಚಟ್ನಿಯಲ್ಲಿ ಹುಳು ಪತ್ತೆಯಾಗಿದ್ದು ಗ್ರಾಹಕನಿಗೆ ಆಘಾತವಾಗಿದೆ. ಬಳಿಕ ವ್ಯಕ್ತಿ ಖರೀದಿಸಿದ ಆಹಾರವನ್ನು ತೆಗೆದುಕೊಂಡು ಹೋಗಿ ರೆಸ್ಟೋರೆಂಟ್ ವ್ಯವಸ್ಥಾಪಕರನ್ನ ವಿಚಾರಿಸಿದ್ರೆ ರೆಸ್ಟೋರೆಂಟ್ ಮ್ಯಾನೇಜರ್ ಅಸಡ್ಡೆಯಿಂದ ಪ್ರತಿಕ್ರಿಯಿಸಿದ್ದಾನೆ. ನಂತರ ಈ ಬಗ್ಗೆ ವ್ಯಕ್ತಿ ನಗರಸಭೆ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನ ಮೆಟ್ಟುಪಾಳ್ಯಂನಲ್ಲಿ ಭೀಕರ ಘಟನೆ ನಡೆದಿದೆ. ಕೂಲಿ ಕಾರ್ಮಿಕ 38 ವರ್ಷದ ಹಕೀಮ್, ಕಂದಾಯ ನಿರೀಕ್ಷಕ 47 ವರ್ಷದ ಆನಂದ್ ಪ್ರತ್ಯೇಕವಾಗಿ ಮದ್ಯ ಸೇವಿಸಲು ತೆರಳಿದ್ದರು. ಬಾರ್ನಲ್ಲಿ ಇಬ್ಬರು ಕುಡಿದ ಅಮಲಿನಲ್ಲಿ ಜಗಳ ಆಡಿದ್ದಾರೆ. ಆನಂದ್ ತನ್ನ ಮಗ ಜೀವಾನಂದನಿಗೆ ಕರೆ ಮಾಡಿ ಬರ ಹೇಳಿದ್ದಾನೆ. ಬಳಿಕ ತಂದೆ ಮತ್ತು ಮಗ ಸೇರಿ ಹಕೀಮ್ನನ್ನ ಮಾರಣಾಂತಿಕವಾಗಿ ಥಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಕೀಮ್ ಶನಿವಾರ ಮೃತಪಟ್ಟಿದ್ದಾರೆ. ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜರಾಜೇಶ್ವರಿ ನಗರದ ಮೈದಾನದಲ್ಲಿ ಇಂದು ನಡೆದ ಕಾಂಗ್ರೆಸ್ನ ಜನಸ್ಪಂದನ ಕಾರ್ಯಕ್ರಮವು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಶಾಸಕ ಮುನಿರತ್ನ ನಡುವಿನ ಇರಿಸು ಮುರಿಸಿಗೂ ಸಹ ವೇದಿಕೆಯಾಯಿತು. ಇಬ್ಬರು ವೇದಿಕೆ ಹಂಚಿಕೊಂಡಿದ್ರೂ ಸಹ ಮುನಿರತ್ನ ಮಾತನಾಡಲು ಯತ್ನಿಸಿದ್ರೂ ಸಹ ಡಿಕೆ ಶಿವಮುಖ ತಿರುಗಿಸಿಕೊಂಡು ಕುಳಿತದ್ದು ಕಾರ್ಯಕ್ರಮವಿಡೀ ಸಾಮಾನ್ಯ ದೃಶ್ಯವಾಗಿತ್ತು.
ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿ ಶನಿವಾರ ರಾತ್ರಿ ಎರಿಟ್ರಿಯನ್ನರ ಎರಡು ಪ್ರತಿಸ್ಪರ್ಧಿ ಗುಂಪುಗಳು ಪರಸ್ಪರ ಮತ್ತು ನಂತರ ಪೊಲೀಸ್ ಅಧಿಕಾರಿಗಳೊಂದಿಗೆ ಘರ್ಷಣೆ ನಡೆಸಿದ್ದರಿಂದ ಗಲಭೆಗಳು ಭುಗಿಲೆದ್ದವು. ಘರ್ಷಣೆಯ ಸಮಯದಲ್ಲಿ ಅವರು ಪೊಲೀಸ್ ಕಾರುಗಳಿಗೆ ಬೆಂಕಿ ಹಚ್ಚಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಕಲ್ಲು ಮತ್ತು ಇಟ್ಟಿಗೆಗಳನ್ನು ಎಸೆದ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ರೆಂದು ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ತಮಿಳುನಾಡಿನ ಕೊಯಮತ್ತೂರಿನ ವಂಡಿಪುತ್ತೂರಿನಲ್ಲಿ ಶನಿವಾರ ಭೀಕರ ಘಟನೆ ನಡೆದಿದೆ. ಪ್ರಣವ್ ಎಂಬಾತ ವಡಿಂಪುತ್ತೂರಿನ ಸ್ವೀಟ್ ಅಂಗಡಿಯಲ್ಲಿ ನಿಂತಿದ್ದಾನೆ. ಆ ವೇಳೆ ಅಲ್ಲಿಗೆ ಬಂದ ಯುವಕನೊಬ್ಬ ಏಕಾಏಕಿ ಪ್ರಣವ್ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾನೆ. ತೀವ್ರ ಗಾಯಗೊಂಡ ಪ್ರಣವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೊಲೆಯ ನಂತರ ಆರೋಪಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಪ್ರೇಮ ಪ್ರಕರಣವೇ ಕೊಲೆಗೆ ಕಾರಣ ಎಂಬುದು ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ. ಪೇಟಾ ಧರಿಸಿದ ಯುವಕನೊಬ್ಬ ಪ್ರಧಾನಿ ಅವರಿಗೆ ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ. ಮುಂದಿನ 2-3 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲಲಾಗುವುದೆಂದು ಆತ ಪತ್ರಕರ್ತರಿಗೆ ಹೇಳಿದ್ದಾನೆ. ಯುವಕ ಯಾವ ಸಂದರ್ಭದಲ್ಲಿ ಮಾತನಾಡುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿಲ್ಲ. ವಿಡಿಯೋದ ಸತ್ಯಾಸತ್ಯತೆ ಏನು ಎಂಬುದು ತಿಳಿದು ಬಂದಿಲ್ಲ. ಆದರೆ ದೇಶದ ಪ್ರಧಾನಿ ವಿರುದ್ಧ ಬೆದರಿಕೆಗಳು ಬರುತ್ತಿರುವ ನಾಚಿಕೆ ಗೇಡಿತನ ಎಂದು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಅಸಮಾಧಾನಗೊಂಡಿದ್ದಾರೆ. ತುಷ್ಟೀಕರಣ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾನುವಾರ ದೆಹಲಿಯಲ್ಲಿ ನಡೆದ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆಯ 2ನೇ ದಿನವನ್ನ ಉದ್ದೇಶಿಸಿ ಅಮಿತ್ ಶಾ ಮಾತನಾಡಿದರು. ಇಂಡಿಯಾ ಮೈತ್ರಿಕೂಟವು ಅನುವಂಶಿಕತೆ, ಭ್ರಷ್ಟಾಚಾರ ಮತ್ತು ತುಷ್ಟೀಕರಣ ರಾಜಕಾರಣದ ಸಂಸ್ಕೃತಿಯನ್ನು ಹೊಂದಿದೆ ಎಂದು ಶಾ ಟೀಕಿಸಿದ್ದಾರೆ. ಮಲೇಷ್ಯಾದಲ್ಲಿ ಶುಕ್ರವಾರ ನಡೆದ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಘಟನೆಯಲ್ಲಿ ಬಂಗಾಳದ ವ್ಯಕ್ತಿಯೊಬ್ಬ ತನ್ನ ಗೆಳತಿಯನ್ನು ಈಜುಕೊಳದಲ್ಲಿ ಮುಳುಗಿಸಲು ಕೊಲ್ಲಲು ಯತ್ನಿಸಿದ್ದಾನೆಂಬ ಆರೋಪ ಕೇಳಿ ಬಂದಿದೆ. ಪ್ರೇಯಸಿ ಮತ್ತು ಗೆಳೆಯನ ನಡುವೆ ಗರ್ಭಪಾತ ಕುರಿತು ವಾಗ್ವಾದ ನಡೆದಿದ್ದು ನಂತರ ಆಕೆಯ ಕೂದಲು ಹಿಡಿದು ಥಳಿಸಿ ಈಜುಕೊಳಕ್ಕೆ ಎಸೆದು ಕೊಲೆಗೆ ಯತ್ನಿಸಿದ್ದಾನೆಂದು ಆರೋಪಿಸಲಾಗಿದೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಷ್ಯಾದ ಉದ್ಯಮಿ ಫೆಲಿಕ್ಸ್ ಡೆಮಿನ್ ಕೈಬಿಟ್ಟ ಬೋಯಿಂಗ್ 737 ಐಷಾರಾಮಿ ಖಾಸಗಿ ವಿಲ್ಲಾವನ್ನಾಗಿ ಮಾಡಿದ್ದಾರೆ. ಈ ವಿಶಿಷ್ಟ ಐಷಾರಾಮಿ ಬಂಗಲೆ ಇಂಡೋನೇಷ್ಯಾದ ಬಾಲಿಯಲ್ಲಿರುವ ನಿಯಾಂಗ್ ನಿಯಾಂಗ್ ರಾಕ್ಸ್ ಮೇಲೆ ನೆಲೆಗೊಂಡಿದೆ. ಇದು 2 ಮಲಗುವ ಕೋಣೆ, ಹಿಂದೂ ಮಹಾಸಾಗರದ ಮೇಲಿರುವ ಈಜುಕೊಳ, ಬಾರ್ ಲ್ಯಾಂಡ್ಗಳು ಮತ್ತು ಇತರ ಅನೇಕ ಐಷಾರಾಮಿ ಸೌಕರ್ಯಗಳನ್ನು ಹೊಂದಿದೆ.